ಹೋರಾಟದ ಯಂತ್ರಕ್ಕೆ ಆತ್ಮವಿಶ್ವಾಸದ ಇಂಧನ ತುಂಬಿದ ಹನುಮಂತಪ್ಪ ಅಲ್ಕೋಡ. ಅಂಗವಿಕಲರನ್ನ ಆಯ್ಕೆ ಮಾಡಿ ಕಳುಹಿಸಿದ್ರೆ ಹೀಗೆ ಆಗೋದು. ನೀವು ನೋಟಿಗೆ ಓಟು ಹಾಕಿದ್ದಕ್ಕೆ ಈ ಏಟು. ಕೇಂದ್ರ ರಾಜ್ಯಗಳಲ್ಲಿ ಅಂಗವಿಕಲ ಸರ್ಕಾರಗಳಿವೆ. ಅವುಗಳಿಂದ ಇದಕ್ಕಿಂತ ಬೇರೆನನ್ನ ನಿರೀಕ್ಷೆ ಮಾಡಲಾದೀತು. ನೀವು ಮತ ಹಾಕುವಾಗ ಎಚ್ಚರವಾಗಿದ್ದರೆ ಈಗ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇದು ನೀವು ಮಾಡಿದ ತಪ್ಪು, ಈಗ ಅನುಭವಿಸಿ ಅಂತ ಮಾಜಿ ಯುವಜನ ಹಾಗೂ ಕ್ರೀಡಾ ಸಚಿವ ಹನುಮಂತಪ್ಪ ಅಲ್ಕೋಡ ಹೇಳಿದರು. ಪಾಮನಕಲ್ಲೂರಿನಲ್ಲಿ ಕಳೆದ 60 ದಿನಗಳಿಂದ ನಡೆಯುತ್ತಿರುವ ಎನ್ಆರ್ಬಿಸಿ 5A4 ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಿ ರೈತರನ್ನ ಬೆಂಬಲಿಸಿ ಅವರು ಮಾತನಾಡಿದರು. ಬುದ್ಧ ಬಸವ ಹುಟ್ಟಿದ್ರೆ, ಅಂಬೇಡ್ಕರ್ ಸಂವಿಧಾನ ಬರೆಯದಿದ್ರೆ, ನೀವು ಓಟು ಹಾಕದಿದ್ರೆ ಎಲ್ಲಿರ್ತಿದ್ರಿ? ಜನಪ್ರತಿನಿಧಿಗಳು ಆ ಕಾರು ಈ ಕಾರು, ಮಿರಿಮಿರಿ ಅಂಗಿ, ಮಿರಿಮಿರಿ ಧೋತ್ರ ಸೇರಿದಂತೆ ನೀವು ಕೊಟ್ಟ ಅಧಿಕಾರದ ಫಲವಿದು. ನೀವಿಲ್ಲದಿದ್ರೆ ನಮಗೆ ಇದೆಲ್ಲ ಕನಸಿನ ಮಾತು. ಜನಪ್ರತಿನಿಧಿಗಳಾದವರು ಇರುವುದೇ ಕಾರ್ಯಸಾಧುವಲ್ಲದ ಕೆಲಸವನ್ನ ಸಾಧು ಮಾಡಲು ತೋರಿಸಲು. ಹಾಗೂ ಕೆಲಸವನ್ನ ಮಾಡಲು ಎಂಎಲ್ಎ ಎಂಪಿ ಯಾಕಾಗಬೇಕು? ಸಾಮಾನ್ಯ ಜನರು ಮಾಡ್ತಾರೆ ಎಂದು ಕೈಲಾಗದ ಜನಪ್ರತಿನಿಧಿಗಳ ಕಾಲೆಳೆದರು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಮುಖರು. ಆ ಪ್ರಮುಖಗಳನ್ನ ಪ್ರತಿಭಟನೆ ಮಾಡದಂತೆ ಎಲ್ಲಾ ಸೌಲಭ್ಯವನ್ನು ಒದಗಿಸುವುದು ಜನಪ್ರತಿನಿಧಿಗಳ ಆದ್ಯ ಕರ್ತವ್ಯ. ಆದರೆ ಸದನದಲ್ಲಿ ಮಾತನಾಡಲು ಬಾರದ ಅಂಗವಿಕಲರನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ಪ್ರಜೆಗಳು 5 ವರ್ಷಗಳ ಕಾಲ ನರಕ ಯಾತನೆ ಪಡಬೇಕಾದ ಅನಿವಾರ್ಯತೆ ಬರುತ್ತೆ. ನೀವು ಗಟ್ಟಿಯಾಗುವ ತನಕ ದೇವರು ಭೇಟಿಯಾಗುವುದಿಲ್ಲ. ಇಲ್ಲಿ ಗಟ್ಟಿಯಾಗಿ ಕುಂತ್ರೆ 5A4 ಕಾಲುವಿಗೆ ನೀವಿಲ್ಲದಿದ್ದಲ್ಲಿ ಅದೇ ಬರುತ್ತೆ ಅಂತ ತಿಳಿದು ಹೇಳಿದ್ರು. ಮಾನಿ ತಾಲೂಕಕ್ಕೆ 25 ಹಳ್ಳಿಗೆ ನೀರು ಕೊಡ್ತಾ ಇದ್ದೀನಿ 9 ಎಕೆನಾದಿಂದ. ನನ್ನ ಹಳ್ಳಿಗೆ 18 ಹಳ್ಳಿ ಯಾವ ತಾಲೂಕನಾಗಲಿ ನೀರಂತ ನಮ್ಮ ರೈತರಲ್ಲ, ಅವರು ಮಾನ್ಯ ತಾಲೂಕಿನಾಗಿದ್ದವ್ರ ರೈತರು ನಮ್ಮ ರೈತರಲ್ಲ ಅಂತ ಕೊಟ್ಟೆ ನಾನು. ಆ ದೊಡ್ಡ ಮನಸ್ಸು ಬೇಕಲ್ಲ, ರಾಜಕಾರಣದಲ್ಲಿ ದೊಡ್ಡ ಮನಸ್ಸು ಇರಬೇಕು, ವಿಶಾಲ ಭವನ ಇರಬೇಕು ಮನುಷ್ಯನಿಗೆ, ಅವಾಗ ರಾಜಕಾರಣ ಅಂತಾರೆ. ಸಣ್ಣ ಮನಸ್ಸು ಇರಬಾರ್ದು ಅಂತಕ್ಕಂಥದ್ದು ನನ್ನ ಒತ್ತಾಯ ಇದೆ. ಏನದು ಏನು ಬಡ್ಜೆಟ್ ಭಾಷಣದಲ್ಲಿ ಓದಿದ್ರು ಸದಾನಂದ ಗೌಡರು, ಮಾಡಲೇ ಇಲ್ಲ. ಸಿದ್ದರಾಮಯ್ಯನವರು ಬಡ್ಜೆಟ್ನಲ್ಲಿ ಹೇಳಲಿಲ್ಲ, ಅಡಿಗೆಲ್ಲ ಮಾಡಿ ರೊಕ್ಕ ಕೊಟ್ಟೋದ್ರು. ಅದಕ್ಕೆ ಬಡ್ಜೆಟ್ಟೇ ಬೇಕಂತಲ್ಲ, ರೊಕ್ಕ ಸರ್ಕಾರದಲ್ಲಿ ಸಾಕಷ್ಟು ಇರ್ತದೆ, ಇದು ಸರ್ಪ್ಲಸ್ ಅಮೌಂಟಲ್ಲಿ ಬರ್ತದೆ ಮಾಡೋಕ್ಕೆ, ಯಾಕೆ ಬರೋದಿಲ್ಲ? ಮಂತ್ರಿಗಳ ಕೈಯಲ್ಲಿರ್ತದೆ. ಇನ್ಚಾರ್ಜ್ ಏನಂತಾರಲ್ಲ, ನೀರಾವರಿ ಮಂತ್ರಿಗಳ ಕೈಯಲ್ಲಿರ್ತದೆ, ಸಾಕಷ್ಟು ದುಡ್ಡು ಇರ್ತದೆ, ಕೊಡ್ರಿ ಮಾಡ್ರಿ. ಆದರೆ ನನಗೆ ಏನಂತ ಹೇಳ್ತೀನಿ ಅಂದರೆ, ನಿಮ್ಮ ಕೊರತೆ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಈ ಜನ ಇಲ್ಲಿ ಕುಂದಿರಬೇಕಾದಂಥ ಅಗತ್ಯತೆ ಬಂದಿದೆ. ಅದಕ್ಕೆ ಸರ್ಕಾರ ಮೊಂಡುತನದ ನಿರ್ಧಾರ ಮಾಡಬಾರ್ದು, ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥ ನಿರ್ಧಾರ ಮಾಡಿರಿ. ಮಾನ್ಯ ಯಡಿಯೂರಪ್ಪನವರಿಗೆ ವಿನಂತಿ ಮಾಡ್ತೀನಿ ನಿಮ್ಮ ಮುಖಾಂತರ. ಅವರು ಭಾಳ ಹೋರಾಟ ಮಾಡಿ ಬಂದಿರತಕ್ಕಂಥವ್ರು, ಅವ್ರ ಜೀವನ ಹೋರಾಟದಿಂದನೇ ಬಂದಿದೆ. ಅವರು ಇಲ್ಲಿ ಹೋರಾಟ ಮಾಡ್ತಕ್ಕಂಥ ಜನರ ಬಗ್ಗೆ ಅವರಿಗೆ ಕಾಳಜಿ ಇದೆ ಅಂತೇಳಿ ಭಾವಿಸ್ತೀನಿ. ಮಾನ್ಯ ಯಡಿಯೂರಪ್ಪನವರು, ಇದೇನು ಭಾಳ ಖರ್ಚು ಬರುವುದಿಲ್ಲ, ಬರೀ 200 ಕೋಟಿ ಏನು ಭಾಳದೆ ನೋಡಿ ದೊಡ್ಡದೇನಲ್ಲ. 5-10 ಸಾವಿರ ಕೋಟಿ ನೀವು ನಮಗೆ ಹೋದ ಸಲ ಯಾವುದು ಬರಗಾಲಕ್ಕೆ ಕೊಟ್ಟಿರಿ, ಒಂದೊಂದು ತಾಲೂಕು 10-10 ಸಾವಿರ ಕೋಟಿ ಕೊಟ್ಟಿರಿ. ಇದು ಬರಗಾಲ ನೀರ್ದಂಗೆ ಮಾಡ್ತದಲ್ಲ ನೀವು, 2,500 ಕೋಟಿಯಾಗಿ ಬರಗಾಲ ನೀರ್ದಂಗೆ ಆಗ್ತದೆ. ನನ್ನ ತಾಲೂಕಿಗೆ ಬರಗಾಲ ಅಂತ ಘೋಷಣೆ ಮಾಡೋಣ ನೋಡಮ್, ದೇವದುರ್ಗ ತಾಲೂಕು ಮಾಡ್ತಾರ, ಮಾಡೋಂಗಿಲ್ಲ, ನೀರಾವರಿ ಅದ. ಅದಕ್ಕೆ ಹಾಕ ದುಡ್ಡು ಇಲ್ಲೇ ಹಾಕಿಬಿಡಿ, ಬರಗಾಲನೇ ಬರೋದಿಲ್ಲ ಇಲ್ಲಿ, ಬರಗಾಲ ಅಮೌಂಟ್ ನೀವು ಕಾಮಗಾರಿ ಬೇಕಾಗೋದಿಲ್ಲ. ಅದಕ್ಕೆ ನಾನು ಮಾನ್ಯ ಯಡಿಯೂರಪ್ಪನವ್ರ ಹತ್ರ ವಿನಂತಿ ಮಾಡ್ತೇನೆ, ನೀವು ದಯವಿಟ್ಟು ರೈತರನ್ನ ರೈತರ ಮಗ ಅಂತ ಹೇಳ್ಕೊಂತೀರಿ, ರೈತರ ಶಾಲೋದಿಸಿ ಪ್ರಮಾಣ ವಚನ ತೊಗೊಂತೀರಿ, ಇಂಥದಕ್ಕೆ ನೀವು ಯಾಕೆ ಸಹಾಯ ಮಾಡೋಂಗಿಲ್ಲ? ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಎಂಬ ಮೂಲಮಂತ್ರವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮಿಂದ ಸರ್ಕಾರವೇ ಹೊರತು ಸರ್ಕಾರದಿಂದ ನೀವಲ್ಲ. ನಿಮಗೆ ಬೇಕಾದದ್ದನ್ನ ಕೇಳುವ ಅಧಿಕಾರ ನಿಮಗಿದೆ. ಹರಿಯುವ ನೀರಿಗೆ ದೊನ್ನಿ ನಾಯಕನ ಅಪ್ಪನೆ ಬೇಕಾಗಿಲ್ಲ ಅಂತ ಹೇಳಿದರು. ಈಗ ಸರಿಯಾಗಿ ಹೊಡೆದ್ರೆ ಎಮ್ಮೆಗೆ ಹೆರಿಗೆ ಆಗುತ್ತೆ ಅಂತ ಗ್ರಾಮ್ಯ ಭಾಷೆಯಲ್ಲಿ ಮಾತನಾಡಿದ ಅವರು, ನೆರೆದ ರೈತರು ನಗೆಗಡದಲ್ಲಿ ತೇಲುವಂತೆ ಮಾಡಿದರು. ನಾನು ಮಂತ್ರಿಯಾಗಿದ್ದಾಗ ದೇವದುರ್ಗ ತಾಲೂಕಿಗೆ ಗುಡ್ಡವನ್ನು ಕಡಿದು 9A ಕಾಲುವೆ ತಂದಿದ್ದೇನೆ. ಆಗ ಜನ ಹುಚ್ಚ ಎಂದು ನಕ್ಕವರು ಈಗ ಹೌದಪ್ಪ ಅಲ್ಕೋಡು ಅಂತ ಹುಬ್ಬೇರಿಸ್ತಾರೆ. ಏಷ್ಯಾ ಖಂಡದಲ್ಲಿಯೇ ಹಿಂದುಳಿದ ತಾಲೂಕು ಎಂಬ ಹನಿಪಟ್ಟಿಯೊಂದನ್ನು ಕಟ್ಟಿಕೊಂಡಿದ್ದ ದೇವದುರ್ಗ ಈಗ ಆ ಕಾಲುವೆಯ ದೆಸೆಯಿಂದ ಶೇಕಡ 85% ನೀರಾವರಿಯಾಗಿ ಈಗ ನಂಬರ್ 1 ತಾಲೂಕಾಗಿದೆ. ಇದಕ್ಕೆಲ್ಲ ಇಚ್ಛಾಶಕ್ತಿ ಬೇಕು ಅಂತ ಜನಪ್ರತಿನಿಧಿಗಳ ಜವಾಬ್ದಾರಿಯನ್ನು ಎತ್ತಿ ತೋರಿಸಿದರು. ಜನ ಕೇಳುವ ಮುಂಚೆಯೇ ಕೆಲಸ ಮಾಡುವವನೇ ನಿಜವಾದ ಜನಪ್ರತಿನಿಧಿ. ನೀವು ಇಲ್ಲಿಗೆ ಬಂದು ಪ್ರತಿಭಟನೆಗಿಳಿದು 2 ತಿಂಗಳಾದರೂ ಕ್ಯಾರೆ ಎನ್ನದವರು ಎಂತಹ ಅಧಿಕಾರಿಗಳು, ಎಂತಹ ಜನಪ್ರತಿನಿಧಿಗಳು ಅಂತ ಪ್ರಶ್ನೆ ಮಾಡಿದರು. ನೀವು ಪ್ರತಿಭಟಿಸಿ, ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ. ನಾನು ನಿಮ್ಮ ಕಾಲುವೆ ತರಲು ಮಾಡಿದ ಪ್ರಯತ್ನಾರೂಪಗಳನ್ನೆಲ್ಲ ನಗೆಧಾರೆ ಎರೆವ ಏನ್ಸು ಹೋರಾಟದಲ್ಲಿ ಆತ್ಮವಿಶ್ವಾಸ ತುಂಬಿದ್ರು. ನಿಮ್ಮ ಒಗ್ಗಟ್ಟಿನ ಒಡೆಯುವ ತಂತ್ರಗಳನ್ನು ಸರ್ಕಾರ ಮಾಡುತ್ತೆ, ಅದಕ್ಕೆ ಹೆದರಿ ತಂತ್ರಗಳಿಂದ ಹಿಂದೆ ಸರಿಬೇಡಿ.
ನಿಮ್ಮ 5A ಕನಸು ಶಿವಾರ್ಪಣ ಮಸ್ತು. ಅದಕ್ಕಾಗಿ ಜಾಗೃತರಾಗಿ ಗಟ್ಟಿಯಾಗಿ ಕಾಲುವೆ ಇದ್ದಲಿಗೆ ಬರುತ್ತೆ ಅಂತ ಹೋರಾಟದ ಯಂತ್ರಕ್ಕೆ ಆತ್ಮವಿಶ್ವಾಸದ ಇಂಧನವನ್ನು ಅವರು ತುಂಬಿತ್ತು. ಸುರೇಶ್ ಬೆಳಗಾನೂರು, ಎಸ್ 9 TV, ಮಸ್ಕಿ.